Vittala, Panduranga Vittala. ನೀವು ಪಾಂಡುರಂಗ ಅಲ್ವಾ? ಹೌದು. ನೀವು? ಏ, ನಾನು ದಾಮೋದರ್, ನಿರುದ್ಯೋಗಿ ಸಂಘದ ಫೌಂಡ್ರು. ಫೌಂಡರ್ ಅದಕ್ಕೆ ಗ್ರೈಂಡರ್ ತರ ಸ್ಟ್ರಾಂಗ್ ಆಗಿದ್ದೀರ. ಅಂತೂ ನಿರುದ್ಯೋಗಿಗಳಿಗೂ ಒಂದು ಸಂಘ ಕೊಟ್ಬಿಟ್ರ. ಹೌದು ಸರ್. ಅಲ್ಲ ಸರ್, ನಿಮ್ ಮುಖ ನೋಡಿದ್ರೆ ನಿಮ್ ಮನೇಲಿ ಸರಿಯಾಗಿ ಊಟನೇ ಹಾಕ್ತಿಲ್ಲ ಅನ್ಸತ್ ನಿಮ್ಗೆ. ನೀವು ತಲೆ ಕೆರ್ಕೊಳ್ತಾ ಇರೋದ್ ನೋಡಿದ್ರೆ ತಲೆಗೆ ಎಣ್ಣೆನೂ ಹಾಕಿಲ್ಲ ಅನ್ಸತ್ತೆ. ಅಯ್ಯೋ ಪಾಪ, ದರಿದ್ರ ಸ್ಥಿತಿ ಇಳಿದ್ ಬಿಟ್ಟಿದ್ರ ಅನ್ಸತ್ತೆ. ನೀವು ಬೇಕಾರೆ ನಮ್ ಸಂಘಕ್ಕೆ ಸೇರ್ಕೋಬೋದು ಸರ್. ಹೊಟ್ಟೆ ತುಂಬಾ ಊಟ, ಕಣ್ ತುಂಬಾ ನಿದ್ದೆ. ನಾನು ಈಗಾಗ್ಲೇ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡ್ತಾ ಇದ್ದೀನಿ. ನನ್ನ ಕೈಲಿ ಸಾಕಷ್ಟು ದುಡ್ಡು ಓಡಾಡುತ್ತೆ. ಇಡೀ ಕುಟುಂಬ ನಾನ್ ಮೇಂಟೈನ್ ಮಾಡ್ತಿರೋದು ನಾನೇ ಗೊತ್ತಾ? ಹೌದಾ ಸರ್? ನೀವು ಇನ್ನೂ ಉದ್ಧಾರ ಆಗ್ಬೇಕು ಅಂದ್ರೆ ನಮ್ಮ ನಿರುದ್ಯೋಗಿ ಸಂಘಕ್ಕೆ ಬಂದು ಸೇರ್ಕೊಳ್ಳಿ. ಅದಕ್ಕೆ ಎಷ್ಟು ಖರ್ಚಾಗತ್ತೆ? ಅದರಿಂದ ಏನೇನು ಅನುಕೂಲ? 10,000 ರೂಪಾಯಿ ಕೊಟ್ಟು ಅಡ್ಮಿಷನ್ ಆಗೋ ಸರ್. ಆಮೇಲಿಂದ ತಿಂಗಳ ತಿಂಗಳಿಗೆ ಒಂದು 10,000 ರೂಪಾಯಿ ಕೊಡೋದಷ್ಟೇ. ಏನೋ ನಾವು ಕೊಡ್ಬೇಕಾ? ಹೌದು ಸರ್, ಪ್ರತಿ ತಿಂಗಳು 10,000 ರೂಪಾಯಿನ ನೀವೇ ಕೊಡ್ಬೇಕು. ನಿರುದ್ಯೋಗಿ ಸಂಘಕ್ಕೆ ಸೇರ್ಕೊಳ್ಳೋದು ಅಂದ್ರೆ ಒಳ್ಳೆ ಆಫೀಸ್ಗೆ ಹೋದಾಗೆ ಬೆಳಗ್ಗೆ 10 ಗಂಟೆಯಿಂದ 5 ಗಂಟೆ ತನಕ ಇರ್ಬೋದು. ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಅಲ್ಲೇ ಟಿಕಾನಿ ಹುಡ್ಬೋದು. ಊಟ ತಿಂಡಿ ವಗೇರ ವಗೇರ ಎಲ್ಲ ನೀವೇ ಮಾಡ್ಕೊಂಡು ತಿನ್ಬೋದು. ಒಳ್ಳೆ ಮನೆ ತರ ಇರುತ್ತೆ ಸರ್, ಚೆನ್ನಾಗಿ ಟೈಮ್ ಪಾಸ್ ಆಗತ್ತೆ. ಏನೋ ನಾವು ದುಡ್ಡು ಕೊಟ್ಟು ನಿರುದ್ಯೋಗಿ ಸಂಘಕ್ಕೆ ಸೇರ್ಕೊಂಡು ನಾವೇ ಅಡುಗೆ ಮಾಡ್ಕೊಂಡು ನಾವೇ ತಿನ್ಬೇಕಾ? ಮೊದಲು ನಿಮ್ಮಂತವ್ರನ್ನ ಈ ದೇಶದಿಂದಾನೆ ಓಡಿಸ್ಬೇಕು. ನಿಮ್ಮನ್ನ ಫಸ್ಟ್ ನಾನು ಹೇಳೋದನ್ನ ಕೇಳಿ ಸರ್, ಆಮೇಲೆ ಬೇಕಾದ್ರೆ ಹೊಡಿರಿ ಸರ್. ಅದೇನು ಅಂತ ಬೊಗಳ್ರಿ. ಇಷ್ಟ ಆಯ್ತು ಸರ್. ಅಯ್ಯೋ, ನಿಮ್ಮ ಸಾಹಸನೇ ಬೇಡ. ನೀವು ನಮ್ ಸಂಘಕ್ಕೆ ಸೇರ್ತಾ ಇದ್ರು ಪರವಾಗಿಲ್ಲ, ನಿಮ್ ಹುಡುಗರನ್ನಾದ್ರೂ ಸೇರಿಸಿ ಸರ್, ಅವ್ರಿಗೂ ಒಂದು ವ್ಯವಸ್ಥೆ ಆಗತ್ತೆ, ಅದರಿಂದ ನಿಮ್ಗೂ ಅನುಕೂಲ ಆಗತ್ತೆ ಸರ್. ಒಳ್ಳೆ ಸಜೆಷನ್ ಕೊಟ್ಟಿದೀಯ, ನಿನ್ ಕೊಡೋದಕ್ಕೆ ನನ್ನ ಹತ್ರ ಏನು ಇಲ್ಲ. ತಗೊಳ್ಳಿ ಚಾಕ್ಲೇಟು. ಚಾಕ್ಲೇಟ್ ತುಂಬಾ ಚೆನ್ನಾಗಿದೆ ಸರ್. ಅಂದ್ರೆ ಯಾಕೋ ಹಳೆ ಇದ್ದಂಗಿದೆ, ಮೂಲೆಯಲ್ಲಿ ಬಿದ್ದಿತ್ತು, ಸುಮ್ನೆ ಯಾಕೆ ಎಸೆಯೋದೆ ಅಂತ ನಿಮ್ ಕೊಟ್ಟೆ. ಏನು ಯಜಮಾನ್ರೆ, ಖರ್ಚನ್ನ ಕಡಿಮೆ ಮಾಡಿ ಅಂತ ಉಪದೇಶ ಮಾಡೋ ಸಭೆ ಆಗಿದ್ರೆ ನಾನು ಇಲ್ಲಿ ಇರೋದಿಲ್ಲ. ಹಬಿ, ಪ್ರತಿ ತಿಂಗಳು ನನ್ ಬ್ಯೂಟಿ ಪಾರ್ಲರ್ಗೆ ಅಂತ ಕೊಡೋ ಅಮೌಂಟ್ ನ ಜಾಸ್ತಿ ಮಾಡ್ಬೇಕು ಅನ್ಕೊಂಡಿದ್ರಾ? ಹೇಳೋ ತನಕ ಸ್ವಲ್ಪ ತಪ್ಪಗಿರ್ತೀರ. ಬೆಟ್ಟದ ಮೇಲೆ ನನ್ಗೊಂದ್ ಸೈಟ್ ನೋಡಿದ್ಯಾ? ಅಯ್ಯೋ ಅದಲ್ಲಮ್ಮ, ನಿಮ್ ಯಜಮಾನ್ ಅಪ್ಪಂಗು ಒದ್ದು ಕೆಲ್ಸ ಇಲ್ಲ. ಹೌದು ತಾನೆ? ಅದಕ್ಕೆ ಅವರಿಬ್ಬರಿಗೂ ಒಂದು ದಾರಿ ಮಾಡ್ತಾ ಇದ್ದೀನಿ, ದುಡ್ಡು ಕೊಟ್ಟು ನಿರುದ್ಯೋಗಿ ಸಂಘಕ್ಕೆ ಸೇರಿಸ್ತಾ ಇದ್ದೀನಿ. ನಿರುದ್ಯೋಗಿಗಳ ಸಂಘನ? ಇವ್ರಿಬ್ರು ಯಾಕೆ ಅಲ್ಲಿಗೆ ಸೇರ್ಬೇಕು? ಇವ್ರಿಗೆ ಉದ್ಯೋಗ ಎಲ್ಲಿದೆ ಅಕ್ಕ? ಚಂಪ, ಅಕ್ಕ ದಿಕ್ಕ ಅಂದ್ರೆ ಪಕ್ಕ ಬುಡ್ದು ಬಿಡ್ತೀವಿ. ಪಕ್ಕ ಮುರಿಯಮ್ಮ ಪಕ್ಕದಲ್ಲಿರ್ಲಿ, ಮೊದ್ಲು ಯಜಮಾನ್ರು ಹೇಳ್ತಾರೋ ಮಾತನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ನಿರುದ್ಯೋಗಿ ಸಂಘಕ್ಕೆ ಸೇರಿದ್ರೆ ಅಲ್ಲಿರೋರೆಲ್ಲ ನಿರುದ್ಯೋಗಿಗಳೇ ಆಗಿರ್ತಾರೆ. ಒಬ್ರಿಗೊಬ್ರು ಪರಿಚಯ ಆಗ್ತಾರೆ, ಪರಸ್ಪರ ಅಭಿಪ್ರಾಯಗಳನ್ನ ಹಂಚಿಕೊಳ್ತಾರೆ, ಎಲ್ಲೆಲ್ಲಿ ಇಂಟರ್ವ್ಯೂ ಹೋಗಿದ್ವಿ ಅಂತ ಮಾತಾಡ್ಕೊಳ್ತಾರೆ. ಒಬ್ರಿಗೆ ಸೆಟ್ ಆಗದಿರೋ ಕೆಲಸ ಇನ್ನೊಬ್ರಿಗೆ ಸೆಟ್ ಆಗ್ಬಹುದು, ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗತ್ತೆ. ಒಬ್ರಿಗೆ 10,000 ಫೀಸ್ ಅಷ್ಟೇ. ಎಲ್ಲ ಸರಿ, ಇವ್ರಿಗೆ ಹೋಗಿ ಅಲ್ಲಿ ಮಾಡ್ತಾರೆ. ಇನ್ನೇನ್ರಿ ಮಾಡ್ತಾರೆ? ನಿರುದ್ಯೋಗಿಗಳ ಬಗ್ಗೆ ಯೋಚನೆ ಮಾಡ್ತಾರೆ, ದೇಶದ ಬಗ್ಗೆ ಯೋಚನೆ ಮಾಡ್ತಾರೆ, ಚುನಾವಣೆಯಲ್ಲಿ ಯಾರು ಗೆದ್ರೆ ನಮಗೆ ಕೆಲಸ ಕೊಡ್ತಾರೆ ಅಂತ ಯೋಚನೆ ಮಾಡ್ತಾರೆ, ಒಂದು ಓಟಿಗೆ ಎಷ್ಟು ನೋಟು ಅಂತ ಯೋಚನೆ ಮಾಡ್ತಾರೆ. ಬರಾಕ್ ಒಬಾಮಾ ವೈಟ್ ಹೌಸ್ಗೆ ಪೇಂಟ್ ಮಾಡಿಸಿದ್ರೆ ಎಷ್ಟು ಖರ್ಚು ಬೀಳುತ್ತೆ ಅಂತ ಎಸ್ಟಿಮೇಟ್ ಮಾಡ್ತಾರೆ. ಅದನ್ನ ಇವ್ರಿಬ್ರು ಯಾಕೆ ಎಸ್ಟಿಮೇಟ್ ಮಾಡ್ತಾರೆ? ಪಾಪ, ಇವ್ರಿಗೆ ಮಾಡೋದಕ್ಕೆ ಬೇರೆ ಕೆಲಸ ಇಲ್ವಲ್ಲ. ಏನು ಯಜಮಾನ್ರೆ, ಇದರಿಂದ ಏನ್ ಅನುಕೂಲ ಆಗುತ್ತೆ? ಚರ್ಚೆ ಮಾಡೋದ್ರಿಂದ ಅವ್ರ ಬುದ್ಧಿ ಆಣೆ ಹಿಡಿದ ಕತ್ರಿ ಆಗತ್ತೆ, ಪಾಲಿಶ್ ಮಾಡಿಸಿದ ಬಂಗಾರ ತರ ಪಳ 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 ಅಂತ ಹೊಳಿತಾ ಇರ್ತಾರೆ. ಯಾವನೋ ತಲೆ ಮಾಡ್ದವ ಅವ್ರನ್ನ ಕೆಲ್ಸಕ್ಕೆ ಇಟ್ಕೊಳ್ತಾರೆ. ಹೌದಾ? ಹಾಗಿದ್ರೆ ಸೇರಿಸ್ಬಿಡಿ. ಒಬ್ಬೊಬ್ಬರಿಗೂ 10,000 ರೂಪಾಯಿ ಫೀಸ್ ಕಟ್ಟಿ ಸೇರಿಸ್ಬಿಡ್ತೀನಿ. ಉಂಡಾಡಿ ಗುಂಡ ತರ ನಿರುದ್ಯೋಗಿ ಸಂಘದಲ್ಲಿ ಓಡಾಡ್ತಿರ್ಬೇಕು. ಒಂದಲ್ಲ ಒಂದಿನ ಇವ್ರು ಆಚೆ ಬರ್ತಾರಲ್ಲ, ಆಗ ನೀವು ಇವರಲ್ಲಿ ಒಬ್ಬ ಯೋಧನ್ ನೋಡ್ಬಹುದು, ಒಬ್ಬ ರೈತನ್ ನೋಡ್ಬಹುದು. ಮತ್ತು ಅಲ್ಲಿದ್ರೆ ಬಾವನ ಕೈಲಿ ಹೊಡೆಸ್ಕೊಳ್ಳೋಷ್ಟಿಲ್ಲ, ಬೈಸ್ಕೊಳ್ಳೋಷ್ಟಿಲ್ಲ. ನಮ್ದೇ ರಾಜ್ಯಭಾರ, ನಾವೇ ರಾಜ, ನಾವೇ ಮಂತ್ರಿ, ಸಂಘಕ್ಕೆ ಸೇರ್ಕೊಳ್ಳೋಕೆಲ್ಲ ರೆಡಿ.
ನಮಸ್ಕಾರ ದಾಮೋದರ. ನೀ ಹೇಳ್ದಂತ ಇವ್ರನ್ನ ಕರ್ಕೊಂಡು ಬಂದಿದ್ದೀನಿ. ಇವರು ನಮ್ಮನೆ ದಂಡ ಪಿಂಡಗಳು. ನಮಸ್ಕಾರ, ನನ್ನ ಹೆಸರು ಪದ್ಮ ಅಲಿಯಾಸ್ ಪದ್ಮನಾಭ. ನಮಸ್ಕಾರ, ಐ ಎಂ ವಿಠಲ್ ಮೂರ್ತಿ ಎಮ್ ಎ. ಚಕ್ಕ ಕ್ಯಾಶ ಕ್ಯಾಶ 20,000 ಇದೆ. ಪಪ್ಪ, ಇನ್ನು ಮೇಲೆ ಇವರಿಬ್ಬರು ಜವಾಬ್ದಾರಿ ನಂದು. ತಿಂಗಳ ತಿಂಗಳ ದುಡ್ಡು ಕೊಡೋ ಜವಾಬ್ದಾರಿ ನಿಂದು. ಇವ್ರನ್ನ ಏನ್ ಮಾಡ್ತೀಯ? ಇವರಲ್ಲಿ ಕಾನ್ಫಿಡೆನ್ಸ್ ಲೆವೆಲ್ ಹೇಗೆ ಬಿಲ್ಡಪ್ ಆಗತ್ತೆ ಗೊತ್ತಾ? ಪ್ರಪಂಚದಲ್ಲಿ ಎಷ್ಟು ಜನ ನಿರುದ್ಯೋಗಿಗಳಿದ್ದಾರೆ, ಅವರೆಲ್ಲ ಈಗ ಏನೇನು ಮಾಡ್ಕೊಂಡಿದ್ದಾರೆ, ಯಾರ್ಯಾರು ಎಲ್ಲೆಲ್ಲಿ ಇಂಟರ್ವ್ಯೂ ಅಟೆಂಡ್ ಮಾಡಿದ್ದಾರೆ, ಯಾಕೆ ಫೇಲ್ಯೂರ್ ಆಗ್ಯಾರೆ ಅನ್ನೋ ವಿಷಯ ಎಲ್ಲ ಇಲ್ಲಿ ಚರ್ಚೆ ಆಗತ್ತೆ ಗೊತ್ತಾ? ಈ ದಂಡ ಪಿಂಡಗಳನ್ನ ನಿನಗೆ ಒಪ್ಪಿಸಿದ ಮೇಲೆ ನಾನು ಮನೇಲಿ ಆರಾಮಾಗಿರ್ಬೋದು. ಇವ್ರು ಇಲ್ಲಿದ್ರು 20,000 ಖರ್ಚು, ಮನೇಲಿದ್ರು 20,000 ಖರ್ಚು. ಇವ್ರು ಒಂಥರ ಆನೆ ಇದ್ದ ಹಾಗೆ, ಬದುಕಿದ್ರು ಲಕ್ಷ, ಸತ್ರು ಲಕ್ಷ. ಪೊದಪ್ಪ, ನಾನು ಇಲ್ಲಿ ಬರ್ತೀನ. ಪಾಂಡ್ರಂಗ, ನಿನ್ನ ಬಿಟ್ಟು ಹೇಗೋ ಇರೋದು. ದುಡ್ಡು ಕೊಟ್ಟಿಲ್ವೇನು ನೋಡ್ಕೊಡ್ತಾರೆ. ಅಳಿ ಅಂದಿರ ಕೋರ್ಟ್ ಬನ್ನಿ ಬಾವಾ. ಬಂದು ಟೈಮ್ ಪಾಸ್ ಮಾಡೋದಕ್ಕೆ ಏನೋ ಮಾಡೋದು. ಅಲ್ಲಿ ಕೂತಿದಾರಲ್ಲ, ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ ಬಾ. ಸರ್ ನಮಸ್ಕಾರ. ನಮಸ್ಕಾರ, ನಾವ್ ಈ ಸಂಘಕ್ಕೆ ಹೊಸದಾಗಿ ಮೆಂಬರ್ ಆಗಿದೀವಿ. ಇವನು ವಿಟ್ಲ, ಇವನು ಪದ್ದು. ನಾನ್ ರವಿ. ನಾನ್ ಚಂದ್ರ. ನೋಡಿ, ಇವರಿಬ್ರು ಏನ್ ಮಾಡ್ತಿದಾರೋ ನೀವು ಅದನ್ನೇ ಮಾಡಿದ್ರಾಯ್ತು. ನೋಡಿ, ತುಂಬಾ ರಿಸ್ಕ್ ಇರೋ ಕೆಲಸ ನಾವು ಮಾಡೋದಿಲ್ಲ. ಮೈಬಾಕ್ಸ್ ಸ್ಟುಡಿಯೋದು ನಮ್ ಜಾಯಮಂದಲ್ಲೇ ಬಂದಿಲ್ಲ. ಹಾಗಿದ್ರೆ ಒಂದ್ ಕೆಲಸ ಮಾಡಿ, ನೀವು ಇವ್ರ ಜೊತೆ ಕುತ್ಕೊಂಡು ಕವಡೆ ಆಡ್ರಿ. ಕವಡೆ ಆಡೋದ್ರಿಂದ ನಮ್ಗೇನ್ ಅನುಕೂಲ ಇದೆ? ನೋಡಿ, ಬುದ್ಧಿ ಚುರುಕಾಗತ್ತೆ. ನಿಮಗೆ ಕವಡೆ ಆಡಿ ಬೇಜಾರಾಯ್ತು ಅಂದ್ರೆ ಕುಂಟೆ ಬಿಲ್ಲೆ ಆಡಿ, ಅದು ಬೇಜಾರಾಯ್ತು ಅಂದ್ರೆ 5 ಪೈಸ ಆಡಿ, ಅದು ಬೇಜಾರಾಯ್ತು ಅಂದ್ರೆ ಕಳ್ಳ ಪೊಲೀಸ್ ಆಡಿ, ಅದು ಬೇಜಾರಾಯ್ತು ಅಂದ್ರೆ ತೆಪ್ಪಗೆ ಎಲ್ಲೊಂದ್ ಕಡೆ ಬಿದ್ಕೊಡಿ. ನಾವು ಚೌಕಬಾರ ಆಡ್ತೀವಿ ಮತ್ತೆ ಆಡಿ. ನಿರುದ್ಯೋಗಿ ಸಂಘಕ್ಕೆ ಒಳ್ಳೇದಾಗಬೇಕು ಅಷ್ಟೇ ಮುಖ್ಯ. ನೀವು ಏನ್ ಆಟ ಬೇಕಾದ್ರೂ ಆಡಿ, ಆದ್ರೆ ಕಿತ್ತಾಡ್ಕೋಬೇಡಿ ಆಯ್ತಾ? ರವಿ, ಎಷ್ಟು ವರ್ಷದಿಂದ ನಿರುದ್ಯೋಗಿ ಆಗಿದ್ಯಮ್ಮ? ಸುಮಾರು ವರ್ಷದಿಂದ ನಿರುದ್ಯೋಗಿ ಆಗಿದ್ದೀನಿ ಗುರು. ಇನ್ನು ಕೆಲ್ಸನೇ ಸಿಕ್ಕಿಲ್ಲ. ಯಾರ್ಯಾರೋ ಬರ್ತಾರೆ, ಕೆಲ್ಸ ಸಿಗುತ್ತೆ, ಹೋಗ್ತಿರ್ತಾರೆ, ನಾವಿನ್ನು ಇಲ್ಲೇ ಇದೀವಿ. ಗುರು, ನಿನ್ ಗಿಲ್ಲಿ ದಾಂಡ ಆಡಕ್ ಬರುತ್ತಾ? ಓ, ಸಕ್ಕದಾಗ ಆಡಕ್ ಬರ್ತಾ, ರೆಡಿ ಫೀಲ್ಡ್ ಹೋಗದ? ಅಲ್ಲಿ ತನಕ ಯಾವ ನಮ್ಮ ನಡೀತಾನೆ, ಇಲ್ಲ ಆಡಣ. ಬದ್ದು, ಏನಾಯ್ತು? ಇಲ್ಲಿ ನಾಗ ಅಡ್ಗೆ ಮಾಡಂಗಾಯ್ತಲ್ಲ. ಮುಕಣ, ಇಲ್ಲಿ ಬಂದು ದುಡಿಯಂಗ ಆಗೈತಲ್ಲ. ಮನ್ಲೆ ಎಷ್ಟು ಚೆನ್ನಾಯ್ತು ಕಣ. ಜಾಜಿ ಅವರು ಕೇಳ್ ಕೇಳ್ದಾಗ ಎಲ್ಲ ಮಸಾಲ ದೋಸೆ ದುಡ್ಡು ಕೊಡೋರು, ಆರಾಮಾಗಿ ತಿನ್ಕೊಂಡಿದ್ವಿ. ಬೇಗ ಬೇಗ ಅಡ್ಗೆ ಮಾಡಿ, ಇವತ್ತು ನಿಮ್ದು ನಾಳೆ ನಮ್ದು. ಇನ್ನ 5 ನಿಮಿಷ ಬಿಟ್ಕೊಂಡ್ ಬರ್ತೀವಿ. ಅಷ್ಟ್ರಲ್ಲಿ ಅಡ್ಗೆ ಮಾಡಿದ್ರೆ ಸರಿ, ಇಲ್ಲಾಂದ್ರೆ ನಿಮ್ಮನ್ನ ತಿಂದು ಬಿಡ್ತೀವಿ. ಹಲೋ ಹಲೋ, ಏನಪ್ಪ? ನಾನು ಪಲ್ಲು. ಏನಮ್ಮ ಪಲ್ಲು, ಚೆನ್ನಾಗಿದ್ಯಾ? ನಾನ್ ಚೆನ್ನಾಗಿದ್ದೀನಪ್ಪ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ ಪಲ್ಲು. ಇಲ್ಲಿ ನಮ್ಗೇನು ಬೇಕೋ ನಾವೇ ಮಾಡ್ಕೊಂಡು ತಿನ್ಬೇಕು, ಎಷ್ಟು ಬೇಕಾದ್ರೆ ತಿನ್ಬೋದು. ಹೇಳೋರು ಕೇಳೋರು ಯಾರು ಇಲ್ಲ, ಒಳ್ಳೆ ಟ್ರೈನಿಂಗ್ ಸಿಗ್ತಾ ಇದೆ. ಏನಪ್ಪ, ನೀವು ಟ್ರೈನಿಂಗ್ ತಗೊಂಡು ಆದಷ್ಟು ಬೇಗ ಬಂದ್ಬಿಡಿ. ಅಲ್ಲಿ ಇನ್ನೂ ಯಾರ್ಯಾರು ಇದ್ದಾರೆ? ದಾಮೋದರ್ ಅಂತ ಹೆಟ್ಟು, ಆಮೇಲೆ ರವಿ ಮತ್ತೆ ಚಂದ್ರ ಅಂತ ಇಬ್ರಿದ್ದಾರೆ. ಅವ್ರಿಬ್ರು ನೋಡೋದಕ್ಕೆ ನಮ್ಮಿಬ್ರು ತರನೇ ಇದ್ದಾರೆ ಕಣಮ್ಮ. ಏನಪ್ಪ, ಅವ್ರಿನ್ನ ನಮ್ಮ ಮನೆಗೆ ಒಂದಿನ ಊಟ ಕರ್ಕೊಂಬನ್ನಿ, ಪರಸ್ಪರ ಪರಿಚಯ ಆಗುತ್ತೆ. ಒಂದೆರಡು ದಿನ ನಮ್ಮ ಮನೇಲಿ ಇದ್ದು ಆರಾಮಾಗಿ ಹೋಗ್ಲಿ. ನೀನ್ ಹೇಳಿದ ಆದ್ಮೇಲೆ ಬಿಡ್ತೀನಮ್ಮ, ಮನೆಗೆ ಕರ್ಕೊಂಡ್ ಬರ್ತೀನಿ. ಓಕೆ, ಬಾಯ್ ಬಾಯ್. ಕೃಷ್ಣ, ನೀನ್ ಎಷ್ಟ್ ಕೂಗಿದ್ರು ಅವ್ರು ಬರ್ತಾನೆ ಇಲ್ವಲ್ಲೋ, ಇಲ್ಲಿ ಅಲ್ಲೇ ತಿನ್ ಸಾಯ್ತಾ ಇದಾರೆ. ಪಾರ್ವತಿ ಪರಮೇಶ್ವರ ರಾತ್ರಿ 10:30. ಏನ್ ಯಜಮಾನ್ರೆ, ಮೈ ಸೋಪ್ ಖಾಲಿ ಆಗಿದೆ. ಬಟ್ಟೆ ಸೋಪ್ ಹಾಕು. ಅಡಿಗೆ ಸೋಡಾ ಖಾಲಿ ಆಗಿದೆ. ವಾಷಿಂಗ್ ಸೋಡಾ ಹಾಕು. ಸರಿ ಹೋಯ್ತು, ನೀವ್ ಹೇಳ್ದಂಗ ಮಾಡಿದ್ರೆ ಚರ್ಮ ಎಕ್ ಕುಟ್ಕೊಂಡ್ ಹೋಗುತ್ತೆ ಅಷ್ಟೇ. ಹೋದ್ರು ಹೋಗ್ಲಿ ಬಿಡೆ, ಹೊಸ ಚರ್ಮ ಬರುತ್ತಲ್ಲ. ಒಂದ್ ನೆನ್ಪಿಟ್ಕೋ, ಬಾತ್ರೂಮ್ ಅಲ್ಲಿ ಯಾವ ಸೋಪ್ ಇರುತ್ತೋ ಆ ಸೋಪ್ ಅಲ್ಲಿ ಸ್ನಾನ ಮಾಡೋದನ್ನ ಕಲಿಬೇಕು. ಹಾಗಂತ ಬಟ್ಟೆ ಸೋಪ್ನ ಮೈಗೆ ಹಾಕೊಳಕ್ ಆಗುತ್ತಾ? ಬಟ್ಟೆ ಕೊಳೆ ಹೋಗತ್ತಂದ್ಮೇಲೆ ಮೈ ಮೇಲೆ ಇರೋ ಕೊಳೆ ಹೋಗದೆ ಇರುತ್ತೇನೆ. ಸರಿ, ಹಾಗಿದ್ರೆ ಬನ್ನಿ, ನಿಮಗೆ ಬಟ್ಟೆ ಸೊಪ್ಪಿನ ಸ್ನಾನ ಮಾಡಿಸ್ತೀನಿ, ಸೇರ್ಕೊಂಡ ಗೊತ್ತಾಗುತ್ತೆ. ಜಾಸ್ತಿ ಮಾತಾಡ, ಖರ್ಚನ್ನ ಕಡಿಮೆ ಮಾಡ್ಬೇಕು. ಮನೆ ಅಂದ್ಮೇಲೆ ದಿನಸಿ ಸಾಮಾನು ಬೇಕಾಗುತ್ತೆ, ಕಾಯಿ ಪಲ್ಯನು ಬೇಕಾಗುತ್ತೆ. ಅಲ್ಲ,
ಈ ದಂಡ ಪಿಂಡಗಳನ್ನ ಸಂಘಕ್ಕೆ ಕಟ್ಟಿದ ಮೇಲೂ ಇಷ್ಟೆಲ್ಲ ಖರ್ಚಾಗ್ತಿದೇನೆ? ಉಳಿತಾಯ ಎಲ್ಲ ಆಗ್ತಿದೆ ಅಂತೀನಿ, ಒಬ್ಬೊಬ್ರಿಗೂ 10,000 ರೂಪಾಯಿ ಅಂತ ಫೀಸ್ ಕಟ್ಟಿ ಅಲ್ಲಿ ಬಿಟ್ಟಿದ್ದೀರಲ್ಲ. ಮಸಾಲೆ ದೋಸೆ ಖರ್ಚು ಉಳಿತು ತಾನೆ? ದಂಡ ಪಿಂಡಗಳು ಜಾಜಿ ಅವ್ರ ತಲೆ ಗುಳ ಬಿಡೋ ತಪ್ಪು ತಾನೆ? ನನಗಷ್ಟು ಸಾಕು. ಇಷ್ಟು ಬೇಗ ಟ್ರೈನ್ ಮುಗ್ದೋಯ್ತಾ? ಇಲ್ಲ ರೀ, ನಿಮ್ಮನೆಯಿಂದ ಊಟಕ್ಕೆ ಬುಲಾವ್ ಬಂದಿತ್ತು, ಅದಕ್ಕೆ ಬಂದ್ವಿ. ಯಾವ ಅಯೋಗ್ಯ ನಿಮ್ಮನ್ನ ಆಮಂತ್ರಣ ಕೊಟ್ಟಿದ್ದು? ಇಟ್ಲ ಹೇಳ್ತಿ ಪಲ್ಲು. ಹೌದು ಬಾಬಾ, ಪಲ್ಲು ನನಗೆ ಫೋನ್ ಮಾಡಿದ್ದು, ಏನಪ್ಪ ನಿಮ್ಮೆಲ್ಲಾ ಫ್ರೆಂಡ್ಸ್ ಊಟಕ್ಕೆ ಕರ್ಕೊಂಡು ಬನ್ನಿ, ಹಂಗೆ ಒಂದೆರಡು ಸರ್ ರೆಸ್ಟ್ ತಗೊಂಡೋಗಿ ಅಂತ ಅಂದ್ಲು. ಅದಕ್ಕೆ ನಾವೆಲ್ಲರೂ ಲಗೇಜ್ ಸಮೇತ ಬಂದ್ಬಿಟ್ವಿ. ನಮಸ್ಕಾರ ಸರ್, ನನ್ನ ಹೆಸರು ಚಂದ್ರ. ಸರ್ ನನ್ನ ಹೆಸರು ರವಿ ಅಂತ. ನಾನು ಪದ್ದು ತುಂಬಾ ಕ್ಲೋಸ್ ಆಗ್ಬಿಟ್ಟಿ ಸರ್. ನಾನು ಇಟ್ಲ ತುಂಬಾ ಕ್ಲೋಸ್ ಸರ್. ನೀವಿಬ್ರು ಬಂದಿದ್ದು ನಮ್ಮ ಮನೆಗೆ ಸೂರ್ಯ ಚಂದ್ರರೇ ಬಂದಂಗಾಯ್ತು. ಏನು ಯಜಮಾನ್ರೆ, ಇವ್ರಿಗೆಲ್ಲ ಅಡ್ಗೆ ಬೇಸ್ ಹಾಕೋದಕ್ಕೆ ನನ್ ಕೈಲಾಗಲ್ಲ. ಅಣ್ಣಯ್ಯ, ಅತಿಥಿಗಳು ಮನೆಗ್ ಬಂದಾಗ ಅವಮಾನ ಮಾಡಬಾರ್ದು. ನಮ್ದು ಗಂಡದಲ್ಲಿ ವಂಶ, ಅತಿಥಿ ದೇವೋ ಭವ ಅನ್ನೋದು ನಮ್ಮ ವಂಶದ ಬೀಜ ಮಂತ್ರ. ಚಟ್ನಿ ಮಾಡೋದಕ್ಕೆ ಕಡ್ಲೆಕಾಯಿ ಬೀಜನೂ ಇಲ್ವಲ್ಲಮ್ಮ. ಅಲ್ಲಮ್ಮ, ಯಾರನ್ನ ಕೇಳಿ ಇವ್ರನ್ನೆಲ್ಲ ಊಟ ಕರೆದೆ? ಅಣ್ಣಯ್ಯ ಅವರು ಒಂದ್ ಸಂಘ ಕಟ್ಕೊಂಡು ನಮ್ ದೇಶಕ್ಕೆ ಸಹಾಯ ಮಾಡ್ತಾ ಇದಾರೆ ಅಂತವ್ರನ್ನ ಕರೆದು ನಮ್ಮ ಮನೇಲಿ ಒಂದ್ ಹೊತ್ತು ಊಟ ಆಗ್ಲಿಲ್ಲ ಅಂದ್ರೆ ನಮ್ಮ ಮನೆ ದೇವ್ರು ಗಂಡು ಗಲೇಶ್ವರ ಕನ್ಸಲ್ ಬಂದು ಎಡಗಾಲರ್ ಓದಿಯಲ್ವಾ? ನಮ್ಮ ನಿರುದ್ಯೋಗಿ ಸಂಘದಲ್ಲಿ ಮೆಂಬರ್ ಆದವರೆಲ್ಲ ಇವತ್ತು ದೊಡ್ಡ ದೊಡ್ಡ ಡಾಕ್ಟರ್ಗಳು, ಇಂಜಿನಿಯರ್ ಗಳು, ಮಿನಿಸ್ಟರ್ ಗಳಾಗಿದ್ದಾರೆ. ನಮ್ಮ ಸಂಘದಲ್ಲಿ ಸೇರಿದವ್ರು ಯಾರು ಅಲ್ಲೇ ಊಟ ಹೊಡ್ಕೊಂಡಿರಲ್ಲ. ನಮ್ಮ ಸಂಘ ಸೇರ್ಕೊಂಡವ್ರಿಗೆಲ್ಲ ಲಕ್ಕು ಹಾಗೆ ಗುದ್ಕೊಂಡ್ಬರುತ್ತೆ ಗೊತ್ತಾ? ಈಗ ಗುದ್ದಕೊಂಡು ಬಂದಿದೆ, ಅಡ್ಗೆ ಮಾಡಿ ಹಾಕು, ಮೆದ್ದುಕೊಂಡು ಹೋಗ್ಲಿ. ಈ ರೀತಿ ಹೊಟ್ಟೆ ತುಂಬ ಊಟ ಮಾಡಿ ಎಷ್ಟು ದಿವಸ ಆಗಿತ್ತೋ ಏನೋ. ಊಟ ಸೂಪರ್ ಆಗಿತ್ತು. ನಮ್ಗೇನ್ ರುಚಿ ವ್ಯತ್ಯಾಸ ಗೊತ್ತಾಗಿಲ್ಲ ಅಲ್ವಾ? ಆದ್ರೂ ಹೊಟ್ಟೆ ತುಂಬಾ ಊಟ ಆಯ್ತು ಕೊಡೋ. ಯಜಮಾನ್ರೆ ಮಾಡಿದಷ್ಟು ಅಡ್ಗೆ ಇವ್ರ ಐಸನ್ನೇ ತಿಂದು ಖಾಲಿ ಮಾಡ್ಬಿಟ್ರು. ಇನ್ಮೇಲೆ ಅನ್ನ ಸಾಂಬಾರು ಮಾತ್ರ ಮಾಡೆ. ಮತ್ತೆ ಇವ್ರನ್ನೆಲ್ಲ ಮನೆಯಿಂದ ಖಾಲಿ ಮಾಡಿಸಿ. ಒಂದ್ ಕೆಲ್ಸ ಮಾಡೆ, ರುಚಿನ ಕಡಿಮೆ ಮಾಡು, ಉಪ್ಪು ಖಾರನ ಜಾಸ್ತಿ ಹಾಕು, ತಿನ್ನೋಕ್ ಹಾಗೆ ಮನೆ ಬಿಟ್ಟು ಓಡ್ತಾರೆ. ಒಂದೊಂದ್ ಆಟ ಆಡೋದ್ರಿಂದ ಒಂದೊಂದ್ ಅಂಗಗಳು ಚುರುಕಾಗತ್ತೆ. ಗುರುಗಳೇ, ಈ ಕಣ್ಣ ಮುಚ್ಚಲೆ ಆಡೋದ್ರಿಂದ ಏನಾಗುತ್ತೆ? ಮೆದುಳು ಚುರುಕಾಗತ್ತೆ. ಅದು ಇದ್ರೆ ನೋಡಿ, ಈ ಕಣ್ಣ ಮುಚ್ಚಲೆ ಆಡೋದ್ರಿಂದ ನಾವು ಜನಗಳಿಂದ ಹೇಗ್ ತಪ್ಪಿಸ್ಕೋಬಹುದು, ಪೊಲೀಸ್ನಿಂದ ಹೇಗ್ ತಪ್ಪಿಸ್ಕೋಬಹುದು, ಸಂಸಾರದ ಕಷ್ಟಗಳಿಂದ ಹೇಗ್ ತಪ್ಪಿಸ್ಕೋಬಹುದು ಅನ್ನೋದು ಚೆನ್ನಾಗ್ ಅರ್ಥ ಆಗತ್ತೆ. ಓ ಮೈ ಗಾಡ್, ಈ ಗೇಮ್ಸ್ ಗಳಲ್ಲಿ ಇಷ್ಟೊಂದು ಅರ್ಥ ಇರುತ್ತೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಇನ್ನು ಯಾವ ಯಾವ ತರ ಆಟಗಳು ಆಡಬಹುದು? ಕುಂಟೆ ಬಿಲ್ಲೆ ಆಡಬಹುದು, ಚೆಸ್ ಆಡಬಹುದು, ಡ್ರಾಫ್ಟ್ ಆಡಬಹುದು, ಚೌಕಾಬಾರ ಆಡ್ಕೊಂಡಿದ್ದ ಕೇಶವು KS ಓದಿ ಕಲೆಕ್ಟರ್ ಆಗಿದ್ದಾರೆ, ಹುಲಿಗಟ್ಟ ಆಡ್ತಿದ್ದ ಎಷ್ಟೋ ಜನ ಇವತ್ತು ಸಚಿವರಾಗಿದ್ದಾರೆ. ಹೋಗಿ ಹೋಗಿ ಆಟ ಆಡ್ ಹೋಗಿ. ಮಾಡ್ರೆ ಈ ನಿರುದ್ಯೋಗಿ ಸಂಘದವ್ರ ಮನೆಗೆ ಬಂದ್ಮೇಲೆ ಗಂಡುಗಲಿ ವಂಶದ ಮನೆ ಕ್ಲಬ್ಗಿಂತ ಕಡೆ ಆಗೋಗಿದೆ. ಇವ್ರನ್ನ ಹೇಗಾದ್ರೂ ಮಾಡಿ ಓಡಿಸ್ಬೇಕಲ್ಲ. ಚಪ್ಪ, ನಾವೆಲ್ಲ ಇಲ್ಲಿ ಆಡೋದ್ರಲ್ಲಿ ಬಿಸಿ ಆಗಿದೀವಿ, ಬೇಗ ಹೋಗಿ ಬಿಸಿ ಬಿಸಿಯಾಗಿ ಮೆಣಸಿನ್ಕಾಯಿ ಬಜ್ಜಿ ಮಾಡ್ಕೊಂಬಮ್ಮ. ಏ ಚಂಪ, ಇದ್ದೇ ಚಾನ್ಸ್ ಕಣೆ, ಮೆಣಸಿನ್ಕಾಯಿ ಬಜ್ಜಿಗೆ ಚಟ್ನ ಖಾರ ಹಾಕೊಡಪ್ಪ, ತಿಂತಿದ್ದ ಹಾಗೆ ಮನೆ ಬಿಟ್ಟು ಓಡ್ ಹೋಗ್ಬೇಕು. ಪಾಂಡುರಂಗ ಅವ್ರೆ, ಈ ತರ ಅಡಿಗೆ ಮಾಡಿದ್ರೆ ಆಗಲ್ಲ ಕಣ್ರಿ. ನಾನು ನಮ್ಮ ಹುಡುಗರಿಗೆ ಅಡಿಗೆ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ. ಕೆಲಸ ಮಾಡಿ, ಈ ಲಿಸ್ಟಲ್ಲಿರೋ ಸಾಮಾನು ತಗೊಂಡ್ ಬಿಸಾಕಿ ನಾನೇ ಎಲ್ರಿಗೂ ಅಡಿಗೆ ಮಾಡ್ತೀನಿ. ಇಷ್ಟೆಲ್ಲ ನನ್ ಕೈಯಲ್ಲಿ ತರಕ್ಕಾಗಲ್ಲ. ತರಕ್ಕಾಗಲ್ಲ ಅಂದ್ರೆ ಹೆಂಗ್ರಿ? ಅತಿಥಿಗಳಾಗಿ ನಮ್ಮನ್ನ ಕರ್ಸ್ಬಿಟ್ಟು ಈಗ ತರಕ್ಕಾಗಲ್ಲ ಅಂತೀರಾ? ಅದೆಲ್ಲ ಗೊತ್ತಿಲ್ಲ, ಸಾಲ ಮಾಡಿ ಆದ್ರೂ ಸರಿ, ತುಪ್ಪ ತಗೊಂಬನ್ರಿ. ಹಾಬಿ, ನಿರುದ್ಯೋಗಿ ಸಂಘದಲ್ಲಿ ಇದ್ದವರೆಲ್ಲ ದೊಡ್ಡ ದೊಡ್ಡ ರಾಜಕಾರಣಿಗಳಾಗಿದ್ದಾರೆ, ಸುಮ್ಮನೆ ತರ್ಸ್ಕೊಡ್ರಿ.
ಖಾರ ಬಾತು ನಾನೇ ರೆಡಿ ಮಾಡಿರೋದು, ತಿಂದುಬಿಟ್ಟು ಹೇಗೆ ಅಂತ ಹೇಳಿ. ಸೂಪರ್. ಏನೇ ಇದು ಖಾರ ಬಾತು ಗಮ ಗಮ ಅಂತಿದೆ? ಇರೋ ತುಪ್ಪನೆಲ್ಲ ಸುರಿದು ಅಡಿಗೆ ಮಾಡಿದ್ರೆ ಗಮ ಗಮ ಅಂತ ಇನ್ನೇನನ್ನುತ್ತೆ ನೋಡಿ. ಅಡಿಗೆ ಹೀಗಿರ್ಬೇಕು, ಉಪ್ಪು ಖಾರ ಹದವಾಗಿರ್ಬೇಕು, ಗೊತ್ತಾಯ್ತಾ? ಹಬಿ, ಅವ್ರನ್ನ ನೋಡಿ ಚಂಪಂಗೆ ಅಡಿಗೆ ಮಾಡೋದನ್ನ ಕಲ್ತ್ಕೊಳ್ಳೋದಕ್ಕೆ ಹೇಳಿ. ನಾಕು ಸುಮ್ನೆ, ಅವ್ರಿಗೆ ಇಷ್ಟ ಬಂದಂಗ ಅಡಿಗೆ ಮಾಡ್ತಿದಾರೆ, ತೊಂದಾಕು ನನಗೆ ಎಷ್ಟು ಕಷ್ಟ ಅಂತ ನಿಮ್ಗೆ ಏನ್ರಿ ಗೊತ್ತು? ನೀವು ತಿಂತಾ ಇರಿ, ಮಧ್ಯಾಹ್ನದ ಅಡುಗೆಗೆ ಏರ್ಪಾಡ್ ಮಾಡಿ ಬರ್ತೀನಿ. ನಾಳೆ ಎಲ್ರಿಗೂ ಚಿರೋಟಿ ಊಟ ಹಾಕ್ಸ್ಬಿಡ್ತೀನಿ. ಈ ಲಿಸ್ಟ್ ಅಲ್ಲಿ ಇರೋದನ್ನ ತರ್ಸ್ಬೇಕು ಅಂದ್ರೆ ದರಿದ್ರಕ್ಕಂದ್ರೂ 10,000 ರೂಪಾಯಿ ಬೇಕಾಗತ್ತೆ. ಅದ್ರ ಬದಲು ಯಾವ್ದಾದ್ರು ಛತ್ರಕ್ಕೆ ನುಗ್ಗಿ ಚಿರೋಟಿ ಊಟ ಮಾಡಿದ್ರೆ ಹೇಗೆ? ಡೋಂಟ್ ಟಾಕ್ ರಬಿಷ್. ಅವ್ರು ಏನ್ ಕೇಳ್ತಾರೋ ಅದನ್ನ ತರ್ಸ್ಕೊಳ್ಳೋದಷ್ಟೇ ನಿಮ್ ಡ್ಯೂಟಿ. ಅಂಡರ್ಸ್ಟ್ಯಾಂಡ್? ಯು ಬೆಟರ್ ಅಂಡರ್ಸ್ಟ್ಯಾಂಡ್. ಬನ್ನಿ ಮೇಡಮ್, ಖಾರ ಬಾತ್ ಟೇಸ್ಟ್ ನೋಡಿರುತ್ತೆ. ಮೈ ಗಾಡ್, ಏನು ಯಜಮಾನ್ರೆ, ಈ ಸೋಮೇರಿಗಳಿಗೆ ಯಾವ್ದಾದ್ರು ಕಷ್ಟಕರವಾದ ಕೆಲಸ ಕೊಡಿ, ಅದನ್ನ ಮಾಡಕ್ಕಾಗದೆ ಅವ್ರಾಗವರೇ ಮನೆ ಬಿಟ್ಟು ಹೋಗ್ತಾರೆ. ನೋಡಿ ನಿರುದ್ಯೋಗಿಗಳ, ನಾ ನಿಮ್ಗೊಂದು ಹೊಸ ತರ ಟ್ರೈನಿಂಗ್ ಕೊಡ್ತೀನಿ. ಹಿಂದೆ ಕಾಣಿಸ್ತಿದೆಯಲ್ಲ ಮರ, ಆ ಮರಕ್ಕೆ ಸಂಜೆ ಹೊತ್ತು ಹಕ್ಕಿಗಳೆಲ್ಲ ಬರ್ತವೆ. ಎಷ್ಟು ಹಕ್ಕಿಗಳು ಬರ್ತವೆ ಅಂತ ನೀವು ಲೆಕ್ಕ ಹಾಕ್ಬೇಕು. ನಮ್ಮ ಮನೆಯ ಮುತ್ತುರತ್ನಗಳ, ನೀವು ಇನ್ಕಮಿಂಗ್ ಹಕ್ಕಿಗಳನ್ನ ಮಾತ್ರ ಲೆಕ್ಕ ಹಾಕಿ. ರವಿ ಮತ್ತು ಚಂದ್ರ, ನೀವು ಔಟ್ ಗೋಯಿಂಗ್ ಹಕ್ಕಿಗಳನ್ನ ಮಾತ್ರ ಲೆಕ್ಕ ಹಾಕಿ. ಕರೆಕ್ಟ್ ಆಗಿ ಲೆಕ್ಕ ಹಾಕ್ತೀರ ತಾನೇ? ಪಾಂಡುರಂಗ ಅವರೇ, ಅವ್ರು ಲೆಕ್ಕ ಹಾಕ್ತಾರೆ, ನಾವಿನ್ ಹೋಗೋಣ ಬನ್ನಿ. ಹ್ಮ್, ಆಲ್ ದಿ ಬೆಸ್ಟ್. ಬಾಬಾ ತಗೊಳ್ಳಿ, ಇನ್ಕಮಿಂಗ್ ಹಕ್ಕಿಗಳ ಲೆಕ್ಕ ತಗೊಳ್ಳಿ, ಔಟ್ ಗೋಯಿಂಗ್ ಹಕ್ಕಿಗಳ ಲೆಕ್ಕ. ಹೊಳೆ ಅಂದ್ರೆ ಇನ್ಕಮಿಂಗ್ ಹಕ್ಕಿಗಳು 32 ಅಂತ ಬರ್ದಿದ್ದೀರಾ, ಆದ್ರೆ ಅಲ್ಲಿಗೆ ಬಂದ ಹಕ್ಕಿಗಳು 28 ಮಾತ್ರ. 2 ನಿಮಿಷ ಬಿಟ್ಟು ಇನ್ನ 4 ಹಕ್ಕಿಗಳು ಬಂತು, ನೀವ್ ಅದನ್ನ ಲೆಕ್ಕ ಹಾಕಿಲ್ಲ? ಅದಿರ್ಲಿ, ನಮ್ದೇನಾಯ್ತು ಹೇಳ್ರಿ. ನೀವು ಔಟ್ ಗೋಯಿಂಗ್ ಹಕ್ಕಿಗಳು 16 ಅಂತ ಬರ್ದಿದ್ದೀರಾ, ಆದ್ರೆ ಅಲ್ಲಿಂದ ಹಾರಿ ಹೋದವು 6 ಮಾತ್ರ. ಅಣ್ಣಯ್ಯ, ಅದ್ ಹೇಗ್ ಅಷ್ಟೊಂದ್ ಕರೆಕ್ಟ್ ಆಗಿ ಹೇಳ್ತೀಯಾ? ನೋಡಮ್ಮ, ನಾನಲ್ಲಿ ಸಿಸಿ ಕ್ಯಾಮರಾ ಫಿಕ್ಸ್ ಮಾಡಿ ಇಲ್ಲಿಂದ ಲೆಕ್ಕ ಹಾಕಿದೀನಿ. ರೀ ಪಾಂಡುರಂಗ ಅವ್ರೆ, ಅಲ್ಲಿ ಸಿಸಿ ಕ್ಯಾಮರಾ ಫಿಕ್ಸ್ ಮಾಡಿರೋದಿಕ್ಕೆ ಏನಾದ್ರೂ ದಾಖಲೆ ಇದ್ರೆ ತೋರ್ಸಿ. ತೋರ್ಸಿ ದಾಖಲೆ. ಅದು ಫ್ಯಾಕ್ಸ್ ಉಂದಿರ್ರಿ, ಆ ಮರ ಸುತ್ತಮುತ್ತ ಕರೆಂಟೇ ಇಲ್ಲ, ಅಲ್ಲಿ ಸಿಸಿ ಕ್ಯಾಮ್ರಾ ಹೇಗ್ರಿ ಫಿಕ್ಸ್ ಮಾಡ್ತೀರಾ? ಇಲ್ಲಿ ನೋಡಿ, ಇನ್ನೊಂದ್ಸಲ ನಮ್ ಹುಡುಗರಿಗೆ ಏನಾದ್ರು ಇಂತ ಕೆಲಸ ಹೇಳಿದ್ರೆ ನಿಮ್ಮನ್ನ ಮರದ ಮೇಲೆ ಕೂಡಿಸ್ಬಿಡ್ತೀನಿ. ಚಂಪ ಚಮಿಲಿ, ಏನು ಯಜಮಾನ್ರೆ, ಇವತ್ತೇನು ತಿಂಡಿ ಮಾಡಿಲ್ಲ, ಮತ್ ಮಾಡ್ಬಿಡ್ತೀನಿ. ಮತ್ ಮಸಾಲ ದೋಸೆ ಪರಿಮಳ ಬರ್ತಿದ್ಯಾಲೆ, ಆ ತಂಡಪೆಂಡ್ಗಳ್ ನೀವೇನಾದ್ರೂ ದುಡ್ಡು ಕೊಟ್ಟಿದ್ರಾ? ಇಲ್ವಲ್ಲ ಜಾಜಿ ಅವ್ರೆ. ದಂಡಪಿಂಡಗಳಿಗೆ ಮಸಾಲ ದೋಸೆಗೆ ಅಂತ ದುಡ್ಡು ಕೊಟ್ರಾ? ಇಲ್ವಲ್ಲ. ಮತ್ ಎಲ್ಲಿಂದ ಬರ್ತಿದೆ ಈ ಮಸಾಲ ದೋಸೆ ಪರಿಮಳ? ರವಿ ಚಂದ್ರ ದಾಮೋದರ್. ಮಸಾಲ ದೋಸೆ ಎಲ್ಲಿಂದ ತಂದ್ರು? 7 ಲಕ್ಷ ಹೋಟ್ಲಿಂದ. ನನಗಿಲ್ವಾ ಬಾಬಾ, ನಿಮ್ಗೆ ಯಾಕೆ ಕೊಡ್ಬೇಕು? ಕೊಡ ಹಾಕಿದ್ರೆ ಜಾಗಕ್ಕೆ ಕೊಡ್ತೀವಿ, ಇಲ್ಲ ನಾವೇ ತಿಂದು ಮುಗಿಸ್ತೀವಿ. ಮಸಾಲ ದೋಸೆ ದುಡ್ಡು ಯಾರು ಕೊಟ್ರು? ಅದು ಮನೆಯಲ್ಲಿ ಅಕ್ಕಿ ಬೇಳೆ ಎಣ್ಣೆ ಬೆಲ್ಲ ಎಲ್ಲ ಜಾಸ್ತಿ ಇತ್ತಲ್ಲ, ಹಾಗಾಗಿ ಅದನ್ನ ಮಾರಿದ್ವಿ. ದೋಸೆ ತಂದ್ವಿ. ಅಯ್ಯೋ ಯೋಗ್ಯರ, ಮನೆಯಲ್ಲಿರೋ ವಸ್ತುಗಳನ್ನ ಮಾರಿ ಮಸಾಲ ದೋಸೆ ತಿಂತೀರಾ? ಹಬ್ಬಿ, ಮನೆ ಕೊಡದೆ ಸುಮ್ನೆ ಅವ್ರನ್ನ ಅಬ್ಯೂಸ್ ಮಾಡಿದ್ರೆ ಹೇಗ್ರಿ? ಇನ್ಮೇಲೆ ಮೊದ್ಲು ಅವ್ರಿಗೆ ಮನೆ ಕೊಡಿ, ಇಲ್ಲಾಂದ್ರೆ ಮನೆಯಲ್ಲಿರೋ ಒಂದೊಂದೇ ಐಟಮ್ ನಾಪತ್ತೆ ಆಗ್ಬಿಡುತ್ತೆ. ದಯವಿಟ್ಟು ಹಾಗ ಮಾಡ್ಬೇಡಿ, ದುಡ್ಡು ಕೊಡ್ತೀನಿ, ಮನೆಯಲ್ಲಿರೋ ವಸ್ತುಗಳನ್ನ ತಗೊಂಡು ಹೋಗಿ ಮಾರ್ಬೇಡಿ. ಪಾಂಡುರಂಗ ಅವ್ರೆ, ನಾವು ನಿಮ್ ಮನೆಗೆ ಬಂದಿರೋ ಅತಿಥಿಗಳು, ಮೊದ್ಲು ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ರಿ, ಸಂಜೆಗೆ ಮಸಾಲ ಪುಡಿ ತರಿಸಿ. ರವಿ ಚಂದ್ರ ಮತ್ತು ನಮ್ಮ ಮನೆಯ ಮುತ್ತು ರತ್ನಗಳೇ, ನಾನು ನಿಮ್ಗೊಂದು ಕಾಂಪಿಟೇಷನ್ ಇಡ್ತಾ ಇದ್ದೀನಿ. ನೀವು ಸುತ್ತಿ 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 3 ಕಿಲೋಮೀಟರ್ ಸುತ್ತಿ ನಾನು ಹೇಳೋ ಜಾಗಕ್ಕೆ ಬರಬೇಕು. ಯಾರು ಮೊದ್ಲು ಬರ್ತಾರೋ ಅವರಿಗೆ 10,000 ರೂಪಾಯಿ ಬಹುಮಾನ ಕೊಡ್ತೀನಿ. ಆಗಬಹುದಾ? ಯಾರಾದ್ರೂ ಒಬ್ಬರಿಗೆ ಸುತ್ತೋಕ್ ಆಗ್ಲಿಲ್ಲ ಅಂದ್ರೆ 4 ಜನ ಈ ಮನೆ ಬಿಟ್ಟು ಹೋಗ್ಬೇಕಾಗತ್ತೆ. ಆಗಬಹುದಾ? ಇದು ರೂಟ್ ಮ್ಯಾಪ್, ನಾವು ಫಿನಿಶಿಂಗ್ ಪಾಯಿಂಟ್ ಹತ್ರ ಕಾಯ್ತಾ ಇರ್ತೀವಿ, ನೀವು ರೆಡಿಯಾಗಿ.
ಏನು ಯಜಮಾನ್ರೆ, ಏನಿದ ಆಟ ನೋಡ್ತಾ ಇರೆ? ಸುತ್ತಿ 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 ಸುಸ್ತಾಗಿ ಬಿದ್ದು ಹೋಗ್ತಾರೆ. ಬಾ ಫಿನಿಶಿಂಗ್ ಪಾಯಿಂಟ್ ಹತ್ರ ಹೋಗೋಣ. ಇವರುಗಳು ಒಂದ್ ಸುತ್ತ ಸುತ್ತದಕ್ಕೆ ಇಷ್ಟೊಂದು ಸುಸ್ತು ಪಡ್ತಿದ್ದಾರೆ, ಇನ್ನು 99 ಸುತ್ತನ ಇವ್ರ ಕೈಲಿ ಸುತ್ತಕ್ ಆಗುತ್ತಾ? ಆಗ್ಲಿಲ್ಲ ಅಂದ್ರೆ ಮನೆ ಬಿಟ್ಟು ಹೋಗ್ಬೇಕಾಗತ್ತೆ. ಇವ್ರಿಬ್ಬಿನ ಮನೆ ಬಿಟ್ಟು ಓಡಿಸೋದಕ್ಕೆ ಒಳ್ಳೆ ಐಡಿಯಾನೇ ಮಾಡಿದೀರಾ. ಹೀಗೆ ಇನ್ನೊಂದ್ ಐಡಿಯಾ ಮಾಡಿ ನಿಮ್ ಹೆಂಡತಿನ ಮನೆ ಬಿಟ್ಟು ಓಡಿಸ್ಬಿಡಿ. ಆಟೋಗೆ 1200 ಆಗಿದೆ, ಕೊಡಿ. 1200 ಯಾವ್ದೌದು? ಆಟೋದಲ್ಲಿ ನಾವು 100 ಸುತ್ತು ಹೊಡೆದ್ವಲ್ಲ ಅದ್ರದ್ದು. ಆಕ್ಚುಲಿ ನೀವು ಓಡ್ಬೇಕಿತ್ತಲ್ವಾ? ನೀವು ಓಡ್ರಿ ಅಂತ ಹೇಳಿದ್ರ, ನೀವು 100 ಸುತ್ತು ಹೊಡೀರಿ ಅಂದ್ರೆ ನಾವು ಆಟೋದಲ್ಲಿ 100 ಸುತ್ತು ಹೊಡೆದ್ವಿ. ಮರ್ಯಾದೆ 1200 ರೂಪಾಯಿ ಕೊಡ್ತೀಯ ಅಲ್ವಾ ಈಗ? ಪಾಂಡುರಂಗ ಚಾಲೆಂಜ್ ಅಲ್ಲಿ ಗೆದ್ದಿದೀವಿ, 1000 ರೂಪಾಯಿ ಕೊಟ್ಟು. ಅದು ಅದು ಮೋಸ. ಬಾಬಿ ಡೋಂಟ್ ಟಾಕ್ ರಬಿಶ್. ಗೆದ್ದಿದ್ದಾರೆ ಅಂದ್ಮೇಲೆ 1000 ರೂಪಾಯಿ ಕೊಡ್ರಿ. ಏನು ಯಜಮಾನ್ರೆ, ಅವನ್ನೆಲ್ಲ ಹೇಗ್ ಹೊರಗ್ ಹಾಕ್ತೀರಾ? ಇಲಿಗಳ ತರ ಬಂದು ಈಗ ಹೆಗ್ಗಳ ಆಡ್ಬಿಟ್ಟಿದಾವೆ, ಹೇಗ್ ತೊಳಸೋದು ಅಂತಾನೆ ಗೊತ್ತಾಗ್ತಿಲ್ವೇ. ನಮಸ್ಕಾರ ಪಾಂಡುರಂಗ ಅವ್ರೆ, ಬನ್ನಿ 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 ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನೀವ್ ಯಾಕೆ ನಿಮ್ ಹುಡುಗರನ್ನ ಕರ್ಕೊಂಡು ಹೋಗ್ಬಾರ್ದು ಅಂತೂ? ನಮ್ಮ ನಿರುದ್ಯೋಗಿಗಳ ಸಂಘ ನಿಮ್ಗೆ ತುಂಬಾ ಇಷ್ಟ ಆಯ್ತು. ನೀವು ನಿರುದ್ಯೋಗಿ ಸಂಘ ಅನ್ನೋ ಬೋರ್ಡ್ ಅನ್ನ ತೆಗೆದು ತೋಂಬೇರಿ ಸಂಘ ಅಂತ ಬೋರ್ಡ್ ಹಾಕಿದ್ರೆ ಒಳ್ಳೇದಿತ್ತು. ದಾಮೋದರ್ ಅವರೇ, ತಗೊಳ್ಳಿ ಈ ಗಿಫ್ಟ್. ನಮ್ ಹುಡುಗರ್ನ ನೀವ್ ತುಂಬಾ ಚೆನ್ನಾಗಿ ಎಂಗೇಜ್ ಮಾಡಿದಿರಾ, ಅವ್ರಿಬ್ರಿಗೂ ಟೈಮ್ ಹೋಗಿದೆ ಗೊತ್ತಾಗ್ಲಿಲ್ವಂತೆ. ನೋಡಿ ಮೇಡಮ್, ಸೋಂಬೇರಿ ಸಂಘ ಮಾಡು ಅಂತ ಹೇಳ್ತಿದಾರೆ. ಅದ್ ಯಾವ ಸಂಘನೋ ನಂಗಂತೂ ಗೊತ್ತಿಲ್ಲ. ಒಟ್ನಲ್ಲಿ ನಿಮ್ಮಿಂದ ನಮಗೆ ತುಂಬಾನೇ ಸಹಾಯ ಆಯ್ತು. ಈ ಸರಿ ಪದ್ದು ಮತ್ತೆ ವಿಟ್ಲನ್ನ ಕರ್ಕೊಂಡು ಹೋಗ್ತಾ ಇದೀನಿ. ಒಂದ್ ಕೆಲಸ ಮಾಡಿ, ನಿಮ್ಗೆ ತಿಂಗಳ ತಿಂಗಳ 1000 ರೂಪಾಯಿ ಕಟ್ಟಕ್ ಆಗಲ್ಲ ಅಂದ್ರೆ ವರ್ಷಕ್ ಒಂದೇ ಸಲ 1,00,000 ರೂಪಾಯಿ ಕಟ್ಬಿಡಿ. ಹಾಬಿ ಜಸ್ಟ್ 1,00,000 ಕೊಟ್ಬಿಡಿ. ಹಿತ್ಲಲ್ಲಿ ದುಡ್ಡಿನ ಗಿಡ ಹಾಕಿದೀನಿ, ಕಿಚ್ಚಿ ಕಿಚ್ಚಿ ತಂದು ಕೊಡ್ತೀನಿ. ಅಲ್ಲ ಸರ್, ನಿಮ್ ಹುಡುಗರನ್ನ ನಮ್ ಸಂಘದಲ್ಲಿ ಇಟ್ಕೊಂಡು ಒಳ್ಳೆ ಟ್ರೈನಿಂಗ್ ಕೊಡ್ತೀವಿ ಸರ್. ನಿಮ್ಮ ಸಂಘನು ಬೇಡ, ಏನು ಬೇಕಾಗಿಲ್ಲ, ಇವ್ರಿಬ್ರು ನಮ್ಮ ಮನೇಲೆ ಬಿದ್ದಿರ್ಲಿ. ಇವ್ರಿಬ್ರು ಇಲ್ಲೇ ಇರೋದಾದ್ರೆ ನಾನ್ ರವಿಚಂದ್ರನ್ ಏನ್ ಮಾಡ್ಲಿ? ಅದಕ್ಕೆ ನಾನೇನ್ರಿ ಮಾಡ್ಲಿ? ಬದ್ದು ವಿಟ್ಲ ಈ ಮನೇಲಿ ಇರೋ ಹಾಗಿದ್ರೆ ರವಿಚಂದ್ರನು ಈ ಮನೇಲೆ ಇಟ್ಕೊಳ್ಳಿ.